ಎಷ್ಟು ಮುದ್ದ ಕಾಣ್ತಿದ್ಯಾ ಪೂಜಾ ನೀನು ಶ್ರೀ ಸುನಂದ ನೋಡಿ ನಿಮ್ ಮಗಳನ್ನ ನಮ್ ಮನೆಗ್ ಬಂದ ಮೇಲೆ ಎಷ್ಟು ಬದ್ಲಾಗಿದ್ದಾಳೆ ಸರಿ ಇನ್ನೇನ್ ಎಲ್ಲಾ ಆಯ್ತಲ್ಲ ಊಟ ಆದ ತಕ್ಷಣ ತನ್ವಿ ನೀನು ಅಕ್ಕ ಓದ್ಕೋಬೇಕು ಹೌದು ಕಣೆ ಊಟ ಆದ ತಕ್ಷಣ ತಾಯಿ ಮಗಳಿಬ್ರು ಒಂದ್ ಕೋಣೆ ಸೇರ್ಕೊಂಡ್ಬಿಡಿ ಅಲ್ಲೇ ಕುತ್ಕೊಂಡು ಓದ್ಕೊಳಿ ಗೊತ್ತಾಯ್ತಾ ಅಡಿಗೆ ಮನೆ ಕೆಲಸ ನಾನು ಬೀಕ್ ತಮ್ಮ ನೋಡ್ಕೊತೀವಿ ಹೌದು ತನ್ವಿ ನೀನು ನಿಮ್ಮಮ್ಮ ಚೆನ್ನಾಗಿ ಓದಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಆ ಮುಸಳಿ ಮಾದಪ್ಪ ತಾಂಡವ್ಗೆ ನೀನು ನಿಮ್ಮಮ್ಮ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ನಾಳೆ ಒಂದ್ ಎಕ್ಸಾಮ್ ಇದೆ ಮರಿಬೇಡ ಇದೇನಿದು ಅಮ್ಮ ಮಗಳಿಬ್ರು ಒಟ್ಟಿಗೆ ಪರೀಕ್ಷೆ ಬರೆಯೋದಾ ಚೂನ್ ನನ್ಗೆ ಹೇಳಲೇ ಇಲ್ವಲ್ಲ ಇದನ್ನ ಅಂದ್ರೆ ಚುಣ ಏನೋ ವಿಷಯ ಮುಚ್ಚಿಡ್ತಾ ಇದ್ದಾನೆ ಅದ್ ಏನು ಅಂತ ತಿಳ್ಕೋಬೇಕು ಹಲೋ ಏನ್ ಮಾಡ್ತಿದ್ಯಾ ಮನೇಲಿ ಏನ್ ನಡೀತಿದೆ ಆಲ್ ಗುಡ್ ಅನಿ ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಿದೆ ಏನು ಪ್ರಾಬ್ಲಮ್ ಇಲ್ಲ ಶೆಫ್ ಕೂಡ ನಾನು ಹೇಳ್ದಂಗೆ ಮಾಡ್ತಿದ್ದಾರೆ ನಾನು ಹೇಳಿದ್ದನ್ನೆಲ್ಲ ಕೇಳಿ ಅಮ್ಮನ ಜೊತೆ ಫುಲ್ ಜಗಳ ಗೊತ್ತಾ ಅಮ್ಮನ್ ಬಾಯ ಮುಚ್ಚಿಸ್ತಿದ್ದಾರೆ ಸೂಪರು ಈ ಶೆಫ್ ಮಾತ್ರ ಈಗಾದ್ರೆ ಭಾಗಿಂಗ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್ ಆಗತ್ತೆ ಅಮ್ಮನ್ ಕೈಲಿ ಬೈಸ್ಕೊಂಡು ಬಯಸ್ಕೊಂಡ್ ಪಕ್ಕಾ ರೈಟ್ ಅನ್ನೋದು ಗ್ಯಾರಂಟಿ ಈಗಾದ್ರೆ ನನಗಂತೂ ಖುಷಿಪ್ಪ ಶ್ರೇಷ್ಠ ಇದೆಲ್ಲ ನಿಮ್ ಬುದ್ಧಿ ಮಹಿಮೆ ಅಷ್ಟು ದುಡ್ಡು ಕೊಡ್ಲಿಲ್ವಾ ಮಾಡ್ಲೇಬೇಕು ಹೇಳಿದ್ನ ಮಾಡಿ ದುಡ್ಡು ತಗೊಂಡ್ ಹೋಗ್ತಾ ಇರ್ಬೇಕು ಅಷ್ಟೇ ಅದೆಲ್ಲ ಬಿಡು ಹೌದು ನೀನ್ ಡಿವೋರ್ಸ್ ಕಥೆ ಏನಾಯ್ತು ಬೇಗ ಅವಳಿಂದ ಡಿವೋರ್ಸ್ ತಗೋ ನಿಮ್ ಮನೆಯವ್ರನ್ನೆಲ್ಲ ನಿನ್ನಿಂದ ದೂರ ಮಾಡದ್ಮೇಲೆ ಅವಳ ಯಾಕೆ ನಿನ್ ಜೊತೆ ಇರ್ಬೇಕು ಇಲ್ಲ ಇಲ್ಲ ಯಾವತ್ತೂ ಅವಳು ನನ್ನ ಜೊತೆ ಇರಲ್ಲ ಅವತ್ ಕೊಟ್ಟಿದ್ ಡಿವೋರ್ಸ್ ನೋಟಿಸ್ ನಮ್ಮಪ್ಪ ನಮ್ಮ ಅಪ್ಪ ಏನೇನೋ ದೊಡ್ಡ ಡ್ರಾಮಾ ಮಾಡಿದ್ರು ಆ ಏಳು ದಿನ ನೀವ್ ಆ ಮನೇನ ಚೆನ್ನಾಗಿ ನಿಭಾಯಿಸಿದ್ರಿ ಅಂದ್ರೆ ದಿನಕ್ಕೆ ಹಾಕಿ ಇನ್ನಿರ್ನಾಟಕ ನನ್ನ ಹತ್ರ ನಡೆಯಲ್ಲ ಶ್ರೇಷ್ಠ ಮತ್ತೆ ಇನ್ನೊಂದು ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಅವತ್ ಕಳಿಸಿದ ನೋಟಿಸ್ ನ ಅಪ್ಪ ಹರಿದು ಬಿಸಾಕಿದ್ರಲ್ವಾ ಬಿಸಾಕ್ಲಿ ಲಾಯರ್ ಹೇಳಿ ಇನ್ನೊಂದು ನೋಟಿಸ್ ರೆಡಿ ಮಾಡಕ್ ಕೊಡಕ್ ಎಮ್ಮೆ ಸೈನ್ ಮಾಡೋ ತನಕ ಬಿಡೋ ಮಾತೇ ಇಲ್ಲ ಹ್ಮ್ ಹಾಗೆ ಮಾಡು ಡಿವೋರ್ಸ್ ನೋಟಿಸ್ ಕಳಿಸ್ತಾ ಇದೆಯಾ ನೀನು ಏನ್ ನಡೀತಿದೆ ಇಲ್ಲಿ ಅವಳಿಂದ ಬಿಟ್ಟು ಹೋಗ್ತಿದ್ದಾಳ ಇಲ್ಲ ನೀನ್ ಅವಳು ಡಿವೋರ್ಸ್ ಕೊಡ್ತಿದ್ಯಾ ನೀನ್ ಹೇಳಿದೇನು ಅವಳು ಎಲ್ಲಾರ್ನು ನಿನ್ನಿಂದ ದೂರ ಮಾಡ್ತಿದಾಳೆ ಅಂತ ಆದ್ರೆ ಇಲ್ಲಿ ಯಾಕೋ ನೀನೇ ಡೈವರ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇರೋ ಹಾಗಿದೆ ನೀವ್ಯಾಕೆ ಇಲ್ಲಿಗೆ ಬಂದಿದ್ದು ಕಿಚನ್ ಕೆಲಸ ಎಲ್ಲ ಮುಗಿತಾ ಸುಮ್ನೆ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ ಏನ್ ಹೀಗ್ ಮಾತಾಡ್ತಿದ್ಯಾ ನಾನ್ ಕೇಳಿದಕ್ ಉತ್ತರ ಕೊಡು ನೀವ್ ಕೇಳಿದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ನಿಮ್ಗೆ ಕೇಳಿದಷ್ಟು ಫೀಸ್ ಕೊಟ್ಟು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಮೇಡಂ ನೀವ್ ಬಂದಿರೋದು ನಾನ್ ಹೇಳಿದ್ದನ್ನ ಮಾಡೋದಿಕ್ಕೆ ಅಷ್ಟೇ ಹೋಗ್ಬಿಟ್ಟು ನಿಮ್ ಕೆಲಸ ನೋಡ್ಕೊಳ್ಳಿ ತಾಂಡ್ ವಾಟ್ ಇಸ್ ದಿಸ್ ಮೇಡಂ ದಿಸ್ ಇಸ್ ಮೈ ಲೈಫ್ ಅಂಡ್ ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್ ಪ್ಲೀಸ್ ನಿಮಗ್ ಕೊಟ್ಟಿರೋ ದುಡ್ಡಕ್ಕೆ ಏನ್ ಮಾಡ್ಬೇಕೋ ಅದನ್ನಷ್ಟೇ ಮಾಡಿ ಹೋಗಿ

ದ ಹೆಲ್ ರೀ ರೂಪಾ ಅವ್ರೆ ಬಂದ್ರಿ ಇಲ್ಲಿ ಏನ್ ಅಡಿಗೆ ಮಾಡಿಟ್ಟಿದೀರಾ ಇದನ್ ಯಾರಾದ್ರೂ ಹಬ್ಬದ ಅಡಿಗೆ ಅಂತಾರ ತಿಂದ್ರೆ ಒಳ್ಳೆ ಪಾಷಾಣ ಆಗ್ತಿದೆ ಕುಸುಮ ರಸಾಯನ ರಸಾಯನೇ ಬಿಜಿ ಮಾಡಿದ್ರಿ ಆಯ್ತು ಯಾಕಂದ್ರೆ ಏನ್ ತಲೆ ನೆಟ್ಟಿಗೆ ಇಟ್ಕೊಂಡು ಅಡುಗೆ ಅಥವಾ ನಟ್ಟು ಬೋಲ್ಟ್ ಲೂಸ್ ಆಗಿದ್ಯಾ ಇದನ್ ಯಾರಾದ್ರೂ ತಿನ್ನಕ ಒಳ್ಳೆ ಕಸ ಕಸ ತರ ಇದೆ ಈ ತಿನ್ನೋದಕ್ಕೆ ಅಡುಗೆ ಮಾಡಿದ್ರ ಅಥವಾ ಎಸೆಯೋದಕ್ಕೆ ಮಾಡಿದ್ರ ಏನೋ ಗೊತ್ತಿಲ್ಲಪ್ಪ ನಾನಂತೂ ಟೇಸ್ಟ್ ಮಾಡಿಲ್ಲ ವಾಟ್ ರಬ್ಬಿಷ್ ನೀವೇ ತಾನೇ ಅಡುಗೆ ಮಾಡಿದ್ದು ನಿಮಗೆ ಟೇಸ್ಟ್ ಗೊತ್ತಿಲ್ವಾ ನೋಡ್ರಿ ನನ್ ಕೆಲ್ಸ ಏನಿದ್ರು ಅಡ್ಗೆ ಮಾಡಿ ಇರೋದಷ್ಟೇ ಟೇಸ್ಟ್ ಎಲ್ಲ ನೋಡೋದಿಲ್ಲ ಸಾರಿ ನಾನ್ ನಿಮ್ಮನ್ನ ಇಲ್ಲಿಗೆ ಕರೆದಿದ್ದೇನಕ್ಕೆ ನೆಟ್ಟ ಅಡುಗೆ ಮಾಡಿ ಬಡಿಸೋದಕ್ ತಾನೆ ಯೂಟ್ಯೂಬ್ ಚಾನೆಲ್ ಇದೆ ಮಿಲಿಯನ್ ಫಾಲೋವರ್ಸ್ ಇದಾರೆ ಮಿಲಿಯನ್ ವ್ಯೂಸ್ ಆಗಿದೆ ಅಂತೆಲ್ಲ ಬಿಲ್ಡ್ ಅಪ್ ಕೊಟ್ರಿ ಇಲ್ಲಿ ನೋಡಿದ್ರೆ ಈ ತರನ ಅಡುಗೆ ಮಾಡೋದು ಒಳ್ಳೆ ಕಸದ ತರ ಚಾನೆಲ್ ನಲ್ಲಿ ಅಡುಗೆ ಮಾಡ್ಬಿಟ್ಟು ವಿಡಿಯೋ ಹಾಕ್ತಿರಲ್ಲ ಅಲ್ಲೂ ಈ ತರ ಯಾ ಮಾಡೋದು ಎಲ್ಲ ಕಡೆ ಹೀಗೆ ಮಾಡೋದು ಏನ್ ಸೆನ್ಸ್ ಇಲ್ದೆ ಮಾತಾಡ್ತಿದ್ದೀರೇನ್ರಿ ಅಯ್ಯೋ ಈಗ ಏನಾಯ್ತಪ್ಪ ಯೂಟ್ಯೂಬ್ ಅಲ್ಲಿ ಅಡಿಗೆ ಮಾಡಿದ್ರೆ ಅದು ಮೆತ್ತಿಗಿದ್ಯಾ ಅಥವಾ ಗಟ್ಟಿಗಿದ್ಯಾ ಇಲ್ಲ ಕಲರ್ ಯಾವ ತರ ಇದೆ ಬರ್ತಾ ಇದ್ಯಾ ಬರ್ತಾ ಇಲ್ವಾ ಕಾಣ್ಸೋದು ಜನ ಏನ್ ಬಂದ್ ಟೇಸ್ಟ್ ಮಾಡಿ ನೋಡ್ತಾರ ಅದು ಹೇಗಿದೆ ಅಂತ ಯಾರಯ್ಯ ನೀನು ನೋಡಕ್ಕೆ ಕಲರ್ ಕಲರ್ ಆಗಿ ಬಣ್ಣ ಬಣ್ಣವಾಗಿದ್ರೆ ಸಾಕು ಟೇಸ್ಟ್ ಹೇಗಿದೆ ಅಂತ ಯಾರಿಗೂ ಬೇಕಾಗಿಲ್ಲ ಡಿಸೈನ್ ಡಿಸೈನ್ ಬೌಲ್ಸ್ ಪ್ಲೇಟ್ಸ್ ಸ್ಪೂನ್ಸ್ ಕಲರ್ ಕಲರ್ ಕುಕ್ಕರ್ಸ್ ಇವೆಲ್ಲ ಯೂಸ್ ಮಾಡಿದ್ರೆ ಸಾಕು ಸೂಪರ್ ಆಗಿರೋ ಕಿಚನ್ ಇರ್ಬೇಕು ಬಂಡ್ ಬಂಡ್ ಮಾತಾಡ್ಬೇಕು ಇಷ್ಟಿದ್ರೆ ಸಾಕಣ ಅಡ್ಗೆ ಹೇಗಾದ್ರೂ ಇರ್ಲಿ ಜನಕ್ಕೆ ಗೊತ್ತಾಗತ್ತ ನಾನು ಎಲ್ಲಾ ವಿಡಿಯೋನು ಹಾಗೆ ಮಾಡೋದು ಏನ್ ಮಾಡ್ತೀರಾ ನನಗೆ ಎಂತ ಅಡ್ಗೆ ಅವ್ರನ್ನ ಇಟ್ಕೊಂಡಿದೀನಿ ಅವ್ಳು ಮಾಡ್ ಹಾಕ್ತಲೇ ನಾನ್ ತಿಂತೀನಿ ನೀವ್ ಮಾಡಿದಿನ ನೀವೇ ತಿನ್ನಲ್ಲ ಅಂದ್ರೆ ಹೇಗೆ ನಾನ್ ಮಾಡಿದ್ರೆ ಈ ಜನದಲ್ಲೇ ತಿನ್ನಿಲ್ಲ ಕಣಪ್ಪ ಮತ್ತೆ ಇವಾಗ ಇದನ್ನೇ ತಾನೇ ತಿನ್ಬೇಕು ನೀವು ಇವತ್ತು ಅಷ್ಟೇ ನಾನ್ ಇದನ್ ತಿನ್ನಲ್ಲ ಮತ್ತೆ ನನ್ನ ಇವತ್ತು ಒಬ್ರು ಊಟಕ್ಕೆ ಕರೆದಿದ್ದಾರೆ ನಾನು ಅಲ್ಲಿಗೆ ಹೋಗ್ತೀನಿ ಯಾರು ನಾವೇ ಹಬ್ಬ ಅಲ್ವಾ ಹಬ್ಬಕ್ಕೆ ಪಕ್ಕದ ಊಟಕ್ಕೆ ಕರಿಬೇಕಂತೆ ಹೌದು ಅದಕ್ಕೆ ಕರೆದ್ವಿಲ್ ನೀವಿವಾಗ ಇಲ್ಲಿಗೆ ಊಟಕ್ಕೆ ಹೋಗ್ತೀರಾ ಹೌದು ಹೇಗೆ